ಕರ್ಮ ಹೇಳುತ್ತದೆ ಯಾರನ್ನು ಕೀಳಾಗಿ ನೋಡಬೇಡ ಎಂದು. ಯಾರಿಗೇ ಗೊತ್ತು, ನೀನು ಹಿಂದೆ ತುಳಿದ ಹಾಳೆಯೇ ಮುಂದೊಂದು ದಿನ ಗಾಳಿಪಟವಾಗಿ ಹಾರಾಡಬಹುದು. ಸೇವೆ ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ. ಕಾಣದ ಕೈಗಳಿಂದ ಅದಿಷ್ಟೇ ಕುತಂತ್ರ ನಡೆದರೂ ಕಾಣದೇ ಇರುವನೊಬ್ಬ ಇರುವನು. ಅವರವರ ಕರ್ಮದ ಫಲವನ್ನು ಅವರೇ ಅನುಭವಿಸುವಂತೆ ಮಾಡುವನು. ಹಿಡಿದ ಕೈಯನ್ನು ಮನುಷ್ಯ ಬಿಡಬಹುದು, ಆದರೆ ದೈವ ಎಂದಿಗೂ ಬಿಡುವುದಿಲ್ಲ. ಆದದ್ದೆಲ್ಲ ಒಳ್ಳೆಯದೇ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರುವುದು ಅದು ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನು ಏನು ತಂದಿರುವೆ, ಏನು ನೀನೇನು ಪಡೆದಿರುವೆ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಏನನ್ನು ನೀಡಿದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಏನನ್ನು ನೀಡಿದರೂ ಅದನ್ನು ಇಲ್ಲಿಗೆ ನೀಡಿರುವೆ. ನಿನ್ನೆ ಬೇರಾರದ್ದೋ ಆಗಿದ್ದುದು ಇಂದು ನಿನ್ನದಾಗಿದೆ, ಮತ್ತು ನಾಳೆ ಇನ್ಯಾರಿದ್ದೋ ಆಗಲಿದೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ, ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಕರ್ಮವು ಯಾವಾಗಲೂ ತನ್ನ ವಿಳಾಸವನ್ನು ಮರೆಯುವುದಿಲ್ಲ, ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ಮುಟ್ಟಿಯೇ ತೀರುತ್ತದೆ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಇತರರಿಗೆ ನೋವುಂಟು ಮಾಡಿದಾಗ ತಾತ್ಕಾಲಿಕ ಆನಂದ ಸಿಗಬಹುದು, ಆದರೆ ಅದರ ಪ್ರತಿಫಲವನ್ನು ಕಾಲಾಂತರದಲ್ಲಿ ಅನುಭವಿಸಲೇಬೇಕಲ್ಲ. ಈ ನನ್ನ ಮಾತುಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.